ಆಗಿತ್ತಲ್ಲ, ನಿಮ್ಗೆ ಅಲ್ಲೊಂದು ರಿಜಿಸ್ಟರ್ ಆಗಬೇಕಲ್ಲ, ಮತ್ತೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಹೇಳಿದಕ್ಕೆ ಇವ್ರು ಹೇಳಿದ್ರು ಅದು ಹಾಗೆ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಂಪ್ನಿಯಲ್ಲಿ ಫಸ್ಟ್ ಎಲ್ಲರ ಹತ್ರ ಮಾತಾಡಿ ಅವ್ರ ಮ್ಯಾನೇಜರ್ ಎಲ್ಲ ಮಾತಾಡ್ತಾರೆ ಅಂತ ಮಾತಾಡಿ ಅಲ್ಲಿಂದ ಲೆಟರ್ ತಗೊಂಡು ನಾನು ಹೋಗ್ಬೇಕಲ್ಲಿ ಕಂಪ್ಲೇಂಟ್ ಮಾಡಲಿಕ್ಕೆ ಅಂತ ಹೇಳಿದ್ರು. ಅದಾದ ನಂತರ ನಿನ್ನೆ ಬೆಳಿಗ್ಗೆ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಟರ್ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ಅದ ನಂತರ ಹೇಳಿದ್ರಂತೆ ನೀವು ಫೇಕ್ ಐ ಡಿ, ಅದು ಫೇಕ್ ಐ ಡಿನ ಆದ್ರಿಂದ ನಿಮಗೆ ಅಂತ ಪ್ರಾಬ್ಲಮ್ ಆಗೋದಿಲ್ಲ, ಹೋಗೋಣ ಹೋಗಿ ಮಾತಾಡುವ ಸ್ಟೇಷನಲ್ಲಿ ಅಂತ ಹೇಳಿದ್ರಂತೆ. ಮತ್ತೆ ಹೆಡ್ ಕರ್ಕೊಂಡು ಹೋದ್ರ, ಹೆಡ್ ಅವ್ರು ಯಾರು ಕರ್ಕೊಂಡು ಹೋದ್ರಲ್ಲಿಂದ ಅದು ಕರ್ಕೊಂಡು ಹೋಗಿದ್ದನ್ನೇ ಫೋಟೋ ತೆಗೆದು ಇವ್ರು ಅರೆಸ್ಟ್ ಆಗಿದ್ರು ಅಂತ ಪುನಃ ಅಪ್ಲೋಡ್ ಮಾಡಿದ್ರು. ಕರ್ಕೊಂಡು ಹೋಗಿದ್ದೀವಿ ಉಂಟಲ್ಲ ಅದನ್ನೇ ತಗೊಂಡು ಅರೆಸ್ಟ್ ಆಗಿದ್ದಾರೆ ಅಂತ ಅದು ನ್ಯೂಸ್ ಆಯಿತು. ಅದು ನ್ಯೂಸ್ ಆದ ನಂತರ ಮತ್ತೆ ನಾನು ಇವ್ರು ನನಗೆ ಕಾಂಟ್ಯಾಕ್ಟ್ ಸಿಗಲಿಲ್ಲ. ಇವ್ರ ಫ್ರೆಂಡ್ ಜಾಯ್ಸ್ ಅಣ್ಣ ಅಂತಿದ್ರು, ಅವ್ರು ಹೇಳಿದರು ಸುಮ್ಮ ಹೀಗೆ ಆಗಿದೆ, ನೀವು ಹರೀಶ್ ಅವ್ರನ್ನೀಗ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಂಥ ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ಕೇಳಿ ಅಂತ ಹೇಳಿದರು. ನಾನು ಅವ್ರ ಹತ್ರನೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ದೆ. ಅದಾದ ನಂತರ ಅದೀಗ ಅವ್ರದ್ದು ಫೋನ್ ಎಲ್ಲ ಅವ್ರ ಕಷ್ಟಡಿಯಲ್ಲೇ ಉಂಟು, ಮತ್ತು ಇವರನ್ನು ಅಲ್ಲೇ ಕೂರಿಸ್ಕೊಂಡಿದ್ರು. ಅಂದರೆ ಇವರಿಗೆ ಇಂಗ್ಲೀಷ್ ಮತ್ತು ಅರಬ್ಬಿ ಭಾಷೆ ಬರೋದಿಲ್ಲ, ಹಿಂದಿಯಲ್ಲಿ ಮಾತಾಡೋದಲ್ಲಿ ಹಿಂದಿ ಮತ್ತು ಕನ್ನಡ ಮಾತ್ರ ಬರೋದಲ್ಲ, ಅಲ್ಲಿ ಪೊಲೀಸರಿಗೆ ಅದು ಅರ್ಥ ಆಗೋದಿಲ್ಲ ಅಂತ ಇನ್ ಟ್ರಾನ್ಸ್ಲೇಟರ್ ಬಂದು ಅದನ್ನು ಕನ್ವರ್ಟ್ ಮಾಡಿ ಹೇಳಬೇಕಂತ ಅವರಿಗೆ ಕನ್ವರ್ಟ್ ಮಾಡಿ ಹೇಳಿದ. ಅದೀಗ ಅವ್ರು ಇವತ್ತು ಬರ್ತಾರಂತೆ, ಇವತ್ತು ಬಂದು ಕನ್ವರ್ಟ್ ಆದ ನಂತರ ಇನ್ನೀಗ ಈಗ ಸದ್ಯಕ್ಕೆ ಅವರು ಸ್ಟೇಷನಲ್ಲೇ ಇದ್ದರು. ಇನ್ನೀಗ ಕನ್ವರ್ಟ್ ಮಾಡಿ ಹೇಳಿದ ನಂತರ ಅಲ್ಲಿ ಏನಾಗುತ್ತೆ ಅಂತ ನೋಡಿ. ನಿನ್ನೆ ಸಂಜೆ ನಿನ್ನೆ ಮಧ್ಯಾಹ್ನ ಒಂದು ಎರಡೂವರೆ ಹಾಗೆ ಕಾಲ್ ಮಾಡಿದ್ರು, ಬಂದಿದ್ದಾರೆ ಅಂತ ಮೆಸೇಜ್ ಬಂದಿದೆ. ಮತ್ತೊಂದು ನ್ಯೂಸ್ ಪ್ರಕಾರ ಇವತ್ತು ಬೆಳಿಗ್ಗೆ ರಿಲೀಸ್ ಆಗಿದ್ದಾರೆ ಅನ್ನತಕ್ಕಂಥ ನ್ಯೂಸ್ ಇತ್ತು, ಆದರೆ ನಮಗೆ ಅದು ಸರಿಯಾದ ಮಾಹಿತಿ ಇಲ್ಲ. ನಿಜವಾಗ್ಲೂ ನಮಗೆ ಅವರು ಹರೀಶ್ ಅವರು ಬಿಡುಗಡೆ ಆಗಬೇಕು, ನಿರಪರಾಧಿ ಅಂತ ನಮ್ಗೆ ಗೊತ್ತು, ಅವ್ರ ಮನೆಯವರಿಗೂ ಗೊತ್ತು, ಖಂಡಿತ ಅವ್ರು ಮಾಡಿರುವಂಥದ್ದಲ್ಲ, ಅಂಥ ವ್ಯಕ್ತಿಯೂ ಕೂಡ ಅಲ್ಲ. ಆ ದಿಸೆಯಲ್ಲಿ ಇದನ್ನು ಪರಿಗಣಿಸಿ ಅವರನ್ನು ಆದಷ್ಟು ಬೇಗ ತರುವಲ್ಲಿ ನಾವು ಹೋರಾಟ ಮಾಡ್ತೇವೆ. ಅದಕ್ಕೂ ಮಿಕ್ಕಿ ಆದಲ್ಲಿ ನಾವು ಯಾರಿಗೆ ಸಂಸದರಿಗೂ ಮತ್ತು ವಿದೇಶಾಂಗ ಸಚಿವರಿಗೂ ಕೂಡ ನಾವು ಕನೆಕ್ಟ್ ಮಾಡಲಿಕ್ಕಿದ್ದೇವೆ. ಆದಷ್ಟು ಬೇಗ ಹರೀಶ್ ಬಂಗೇರ್ ಅವರು ಬಿಡುಗಡೆ ಆಗಬೇಕು ಅನ್ನೋದು. ಕುಂದಾಪುರ ತಾಲೂಕು ಬಿಜಾಡಿ ಗ್ರಾಮದ ಈ ವಾಹೇಡ್ಬೆಟ್ಟು ನಿವಾಸಿ ಹರೀಶ್ ಬಂಗೇರ್ ಅವರು ತುಂಬ ಬಡತನ, 2 ವರ್ಷದ ಸಣ್ಣ ಹೆಣ್ಣು ಮಗು ಇದೆ, 6 ವರ್ಷದಿಂದ ಸೌದಿ ಅರೇಬಿಯಾ ಬಿಟ್ಟು ಬಿಡಲಿಕ್ಕೆ ಹೋಗಿದ್ದರು. ಒಂದು 2-3 ಸಾರಿ ಅಲ್ಲಿಂದ ಬಂದಿದ್ದರು. ಅವರ ಹೆಸರಿನಲ್ಲಿ ಯಾರೋ ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಅವರಿಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಏನೋ ತಪ್ಪು ಮಾಡಿದ ಒಬ್ಬ ಬಡ ಹುಡುಗ ನಮ್ಮ ಗ್ರಾಮದವನಿಗೆ ತೊಂದರೆ ಆಗಿದೆ. ನಮ್ಮ ಸ್ಥಳೀಯ ಶಾಸಕರು MPಗಳು ಇದರ ಬಗ್ಗೆ ಗಮನಹರಿಸಿ ನಿರಪರಾಧಿಯಾಗಿರ್ತಕ್ಕಂಥ ಹರೀಶ್ ಬಂಗೇರನ್ನು ಆದಷ್ಟು ಬೇಗನೆ ಭಾರತಕ್ಕೆ ಕರೆದಿರುವಲ್ಲಿ ಸಹಾಯ ಮಾಡಬೇಕು ಅಂತ ಅವರ ಕುಟುಂಬಸ್ಥರ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ತಮ್ಮ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೇನೆ.